ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಮಾ ವ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಲಂಕಾವಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾವೀಗ ಕೋಲಾ ಪ್ಯಾಲೇಸ್ ನ ರೀಚ್ ಆಗಿದ್ದಾಯ್ತು. ಇಲ್ಲಿಂದ ನಾವು ಫೆರಿಯಲ್ಲಿ ಹೋಗ್ಬೇಕು. ನಾನು ಇವಾಗ ಫೆರಿ ಟಿಕೆಟ್ ನ ತಗೋತಾ ಇದ್ದೀನಿ. ನೋಡ್ಬೋದು, ಒಬ್ಬರ ಚಾರ್ಜ್ ಬಂದು 18 ರಿಂಗೆಟ್ ಇದೆ. ನಿಮ್ಗೆ ನಾನು ಫೆರಿ ಟೈಮಿಂಗ್ಸ್ ನ ಕೂಡ ತೋರಿಸ್ತಾ ಇದ್ದೀನಿ. ಸೊ ಯಾರಾದ್ರೂ ಬರೋರು ಇದ್ರೆ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಇಲ್ಲಿ ಫೆರೀಸ್ ಎಲ್ಲ ಸ್ಟಾರ್ಟ್ ಆಗೋದು ಬಂದು 7:30 ಸ್ಟಾರ್ಟ್ ಆಗುತ್ತೆ. ತುಂಬಾ ಜನ ಇರೋದ್ರಿಂದ ನಮ್ಗೆ 7:30 ಟಿಕೆಟ್ ಸಿಗ್ಲಿಲ್ಲ, ನಮ್ಗೆ 8:30 ಟಿಕೆಟ್ ಸಿಕ್ಕಿತ್ತು. ಲಂಕಾವಿಗೆ ಬರ್ಬೇಕಂದ್ರೆ ನಾವು ಫ್ಲೈಟ್ ಮೂಲಕ ಆದ್ರೂ ಬರ್ಬೋದು, ಈ ತರ ಬಸ್ ಅಲ್ಲಿ ಬಂದು ಮತ್ತೆ ಫೆರಿಯಲ್ಲಿ ಕೂಡ ಹೋಗ್ಬೋದು. ಫ್ಲೈಟ್ ಅಲ್ಲಿ ಬಂದ್ರೆ ಇಷ್ಟು ಎಂಜಾಯ್ ಮಾಡಕ್ ಆಗಲ್ಲ. ಸೊ ಬಸ್ ಅಲ್ಲಿ ಬಂದು ಈ ತರ ಫೆರಿಯಲ್ಲಿ ಹೋಗೋಕೆ ತುಂಬಾ ಚೆನ್ನಾಗಿರತ್ತೆ, ತುಂಬಾನೇ ಎಂಜಾಯ್ ಮಾಡ್ಬೋದು. ಇಲ್ಲಿ 1-1 ಅವರ್ ಗ್ಯಾಪಿಗೂ ಫೆರಿಗಳಿದಾವೆ. ಈಗ ಟೈಮ್ ಸುಮಾರು 8:30 ಆಗಿದೆ. ಒಬ್ಬೊಬ್ಬರದೆ ಟಿಕೆಟ್ ಇಸ್ಕೊಂಡು ನಮ್ಮನ್ನ ಫೆರಿ ಒಳಗಡೆ ಕಳಿಸ್ತಾ ಇದ್ದಾರೆ. ಈ ಎಲ್ಲ ಫೆರೀಸ್ ತುಂಬಾ ದೊಡ್ಡ ದೊಡ್ಡ ಫೆರೀಸ್. ಒಂದೇ ಟೈಮ್ಗೆ ಒಂದು 500 ರಿಂದ 600 ಜನ ಹಿಡಿತಾರೆ ಒಂದೊಂದು ಫೆರಿಯಲ್ಲಿ. ಸೊ ನಮ್ಮಪ್ಪ ಅಮ್ಮಂಗೆ ಇದೆಲ್ಲವೂ ಒಂದು ಹೊಸ ಎಕ್ಸ್ಪೀರಿಯನ್ಸ್. ಅವರು ಇಷ್ಟು ದೊಡ್ಡ ದೊಡ್ಡ ಫೆರೀಸ್ ಅಲ್ಲೆಲ್ಲ ಟ್ರಾವೆಲ್ ಮಾಡಿರ್ಲಿಲ್ಲ. ನಾನ್ ನಿಮ್ಗೆ ಇಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಕೊಡ್ತೀನಿ. ಸೊ ಯಾರಾದ್ರೂ ಬರೋರಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗೆ ನಾವು ಎಲ್ಲೆಲ್ಲಿ ಹೋದ್ರು ಆ ಒಂದು ಟಿಕೆಟ್ ಪ್ರೈಸ್ ಎಲ್ಲವನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಫೆರಿಯಲ್ಲಿ ಸಲ್ಮಾನ್ ಖಾನ್ ಮೂವಿ ಕೂಡ ಹಾಕಿದ್ರು. ಸೊ ನೋಡ್ಕೊಳ್ತಾ ಹೋದ್ವಿ. ಈ ಒಂದು ಫೆರಿ ಜರ್ನಿ ಬಂದು 45 ರಿಂದ 50 ನಿಮಿಷ ಜರ್ನಿ ಇದೆ ಬೋಟ್ ಅಲ್ಲಿ. ಟೈಮು ಸುಮಾರು 8:30 ಆಗಿತ್ತು, ಎಲ್ಲರೂ ಮಲ್ಕೊಂಡಿದ್ರು ಬೋಟ್ ಅಲ್ಲಿ. ಸೊ ನಾವು ಒಂದು ಬೋಟ್ ರೌಂಡ್ ಹಾಕೋಣ ಅಂತ ಹೇಳಿ ಹೋದ್ವಿ. ನಾವು ಇದ್ದಿದ್ದು ಗ್ರೌಂಡ್ ಫ್ಲೋರು. ಸೊ ಇದು ಬಂದು ಫಸ್ಟ್ ಫ್ಲೋರು. ಈ ಬೋಟ್ ಅಲ್ಲಿ 3 ಫ್ಲೋರ್ ಇದಾವೆ, ನಮ್ಗೆ ಗ್ರೌಂಡ್ ಫ್ಲೋರ್ ಸಿಕ್ಕಿತ್ತು. ಇದು ಫಸ್ಟ್ ಲೆವೆಲ್ ಅಲ್ಲಿನೇ ಆ ಕಡೆ ಈ ಕಡೆ ಇರೋಂತ ಸೀಟ್ಗಳು. ಹಾಗೆ ಇದು ಅದಕ್ಕಿಂತ ಮೇಲೆ ಹೋದ್ರೆ ಸೆಕೆಂಡ್ ಲೆವೆಲ್. ಸೊ ನಮ್ಗೆ ಇಲ್ಲಿ ಸೀಟ್ ಸಿಕ್ಕಿದ್ರೆ ತುಂಬಾನೇ ಎಂಜಾಯ್ ಮಾಡ್ಬೋದಾಗಿತ್ತು ಸಮುದ್ರದಲ್ಲಿ ಹೋಗೋದನ್ನ. ಬಟ್ ನಮ್ಗೆ ಗ್ರೌಂಡ್ ಲೆವೆಲ್ ಅಲ್ಲಿ ಬಂದಿರೋದ್ರಿಂದ ಅಷ್ಟು ಎಂಜಾಯ್ ಮಾಡಕ್ ಆಗ್ಲಿಲ್ಲ. ನಾವೀಗ ಲಂಕಾವಿನ ರೀಚ್ ಆದ್ವಿ. ನಾವು ಲಂಕಾವಿಗೆ ಇದೇ ಮೊದಲೇ ಸತಿ ಏನೆಲ್ಲ ಹೋಗ್ತಾ ಇರೋದು. ಸುಮಂತ್ ಅವ್ರದ್ದು ಆಗ್ಲೇ ಇದು 3ನೇ ಸತಿ ಅವರು ಬರ್ತಾ ಇರೋದು, ಹಾಗೆ ನಂದಿದ್ದು ಸೆಕೆಂಡ್ ಟೈಮ್. ಸೊ ಎಲ್ಲಾ ಪ್ಲೇಸಸ್ ಗಳ ಪರಿಚಯ ನಮ್ಗೆ ಮೊದಲೇ ಇರೋದ್ರಿಂದ ನಾವು ಪ್ಲಾನ್ ಮಾಡೋದಕ್ಕೆ ತುಂಬಾನೇ ಈಸಿ ಆಯ್ತು. ಲಂಕಾವಿಯಲ್ಲಿ ತುಂಬಾ ದೊಡ್ಡ ಫೆರಿ ಸ್ಟೇಷನ್ ಕೂಡ ಇದೆ. ಇಲ್ಲಿಂದ ಬೇರೆ ಬೇರೆ ದೇಶಕ್ಕೆ ಕೂಡ ಫೆರಿ ಮೂಲಕ ಹೋಗ್ಬೋದು. ಥೈಲ್ಯಾಂಡ್, ಸಿಂಗಾಪುರ್ ಎಲ್ಲ ಹೋಗ್ಬೋದು ನಾವು ಇಲ್ಲಿಂದ. ಹಾಗೆ ಇಲ್ಲೇನೆ ಪಿನಾಂಗ್ ಅಂತ ಒಂದು ಐಲ್ಯಾಂಡ್ ಇದೆ. ಸೊ ನಾವು ಅಲ್ಲಿ ಕೂಡ ಹೋಗ್ಬೋದು. ಮಲೇಷ್ಯಾಕ್ಕೆ ನೀವೇನಾದ್ರೂ ಟ್ರಿಪ್ ಗೆ ಅಂತ ಬರ್ತಾ ಇದ್ರೆ ಲಂಕಾವಿನ ನೋಡ್ಲೇಬೇಕಾಗಿರುವಂತ ಪ್ಲೇಸ್ ಇದು. ಇಲ್ಲಿ ಸುತ್ತಮುತ್ತ ತುಂಬಾ ಐಲ್ಯಾಂಡ್ ಗಳಿದಾವೆ. ಬಟ್ ಯಾರನ್ನ ಕೇಳಿದ್ರು ಕೂಡ ನೀವು ಲಂಕಾವಿನೇ ಸಜೆಸ್ಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ. ಒಂದು 3 ಡೇಸ್ ನ ಇಲ್ಲಿ ಸ್ಪೆಂಡ್ ಮಾಡಕ್ಕೆ ತುಂಬಾ ಚೆನ್ನಾಗಿದೆ. ಹಾಗೆ ನೋಡೋದಕ್ಕೂ ತುಂಬಾ ಪ್ಲೇಸಸ್ ಗಳಿದಾವೆ. ಇದು ದೊಡ್ಡ ಐಲ್ಯಾಂಡ್ ಕೂಡ. ಜಟ್ಟಿ ಪಾಯಿಂಟ್ ಇಂದ ನಮ್ಮ ರೂಮ್ಗೆ ನಾವು ಗ್ರಾಬ್ ನ ಬುಕ್ ಮಾಡ್ಕೊಂಡಿದೀವಿ. ಸ್ನೇಹಿತರೆ, ನಿಮ್ಗೆ ಏನಾದ್ರು ಕಾರ್ ಬರ್ತಾ ಇದ್ರೆ ನೀವು ಇಲ್ಲೇ ಕಾರ್ ನ ರೆಂಟಲ್ಲಿ ಕೊಡ್ತಾರೆ, ತಗೊಳ್ಬಹುದು. ನೀವು ಬರ್ತಾ ಇರ್ಬೇಕಾದ್ರೆ ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ ಹಾಗೆ ನಿಮ್ಮ ಒಂದು ಐಡಿ ಪ್ರೂಫ್ ನ ತಂದ್ರೆ ಸಾಕು, ನೀವು ಇಲ್ಲಿ ಕಾರ್ ರೆಂಟಲ್ಲಿ ತಗೊಳ್ಬಹುದು. ಹಾಗೆ ಬೈಕ್ಸ್ ಕೂಡ ಇರ್ತವೆ. ಸೊ ಎರಡೂ ನೀವು ರೆಂಟಿಗೆ ತಗೊಂಡು ಹೋಗ್ಬೋದು. ಸುಮಂತ್ ಅವ್ರಿಗೆ ಕಾರ್ ಅಷ್ಟು ಸರಿಯಾಗಿ ಬರಲ್ಲ ಇನ್ನ. ಸೊ ಅದಕ್ಕೆ ನಾವು ಗ್ರಾಬ್ ಅಲ್ಲಿನೇ ಅಡ್ಡಾಡಿದ್ವಿ. ನಿಮ್ಗೆ ಕಾರ್ ಬರೋ ತರ ಇದ್ರೆ ತುಂಬಾನೇ ಪ್ಲೇಸಸ್ ನ ನೀವು ನೋಡ್ಬೋದು. ಈಗ ನಾವು ಬಂದು ಚೆಕ್ ಇನ್ ಆದ್ವಿ. ನಾವು ಇಲ್ಲಿ ಯಾಕೆ ರೂಮ್ ನ ತಗೊಂಡ್ವಿ ಅಂತಂದ್ರೆ ಇಲ್ಲಿಂದ ತುಂಬಾ ಎಲ್ಲಾ ಪ್ಲೇಸಸ್ಗೂ ಹತ್ರ ಆಗುತ್ತೆ. ಸೊ ನಾವು ಬಂದಾಗೆಲ್ಲ ಇಲ್ಲೇ ಇಷ್ಟಪಡ್ತೀವಿ. ನೋಡ್ಬೋದು ನಮ್ಮ ರೂಮ್ ಯಾವ ತರ ಇದೆ ಅಂತ ಹೇಳಿ. ಈ ಕಡೆ ಡಬಲ್ ಕಾಟ್ ಇದೆ, ಹಾಗೆ ಒಂದು ಸಿಂಗಲ್ ಕಾಟ್ ಕೂಡ ಇದೆ.
ಫಸ್ಟ್ ಬಂದ ತಕ್ಷಣ ನಾವೆಲ್ಲರೂ ನೋಡೋದು ವಾಶ್ರೂಮು. ಸೊ ವಾಶ್ರೂಮ್ ಕೂಡ ಕ್ಲೀನಾಗೇ ಇತ್ತು. ನಾವು ಬಂದು ಚೆಕ್ ಇನ್ ಎಲ್ಲ ಆಗಿ ಫ್ರೆಶ್ ಆಗಿ ಮತ್ತೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಟೈಮ್ ಸುಮಾರು 12 ಗಂಟೆ ಆಗಿತ್ತು. ಸೊ ನಾವು ಫಸ್ಟ್ ಡೇ ಏನ್ ಪ್ಲಾನ್ ಮಾಡಿದ್ವಿ ಅಂತಂದ್ರೆ ಸ್ಕೈ ಬ್ರಿಡ್ಜ್ ಸ್ಕೈ ಕ್ಯಾಬ್ಗೆ ಹೋಗೋಣ ಅಂತ ಹೇಳಿ ಈ ಒಂದು ಪ್ಲೇಸ್ಗೆ ಬಂದ್ವಿ. ಇದು ಒಂದು ಹಾಫ್ ಡೇ ಮೇಲೇನೆ ಕವರ್ ಮಾಡುತ್ತೆ. ಸೊ ನಾವು ಈ ಒಂದು ಪ್ಲೇಸ್ ನ ಚೂಸ್ ಮಾಡ್ಕೊಂಡ್ವಿ. ಮರದ ಕಟ್ಟಿಗೆಯಿಂದ ಸೇತುವೆ ಹಾಕಿದ್ರು. ಸೊ ನನಗೆ ಬರಕ್ ಸ್ವಲ್ಪ ಭಯ ಆಯ್ತು. ಇಲ್ಲಿ ತುಂಬಾ ಪ್ಲೇಸಸ್ ಇದಾವೆ ನೋಡೋದಕ್ಕೆ. ನೀನ್ ನೋಡ್ತಾ ಹೋಗೋಣ ಏನೇನೆಲ್ಲ ಇದೆ ಅಂತ ಹೇಳಿ. ನಾನು ನಿಮ್ಗೆ ಎಲ್ಲ ಟಿಕೆಟ್ ರೇಟ್ಸ್ ಎಲ್ಲವನ್ನು ಡಿಸ್ಪ್ಲೇ ಮಾಡ್ತೀನಿ. ಸೊ ಯಾರಾದ್ರೂ ಬರೋರಿದ್ರೆ ಯೂಸ್ ಆಗತ್ತೆ. ನಾವೀಗ ಟಿಕೆಟ್ ನ ಕೂಡ ತಗೊಂಡ್ವಿ. ಇದು ಬಂದು ಒಬ್ರಿಗೆ 84 ರಿಂಗೆಟ್ ಆಗತ್ತೆ. ಇದು ಬಂದು ಸ್ಕೈ ಕ್ಯಾಬ್ ಅಲ್ಲಿ ಹೋಗೋದಕ್ಕೆ ಸ್ಕೈ ಬ್ರಿಡ್ಜಿಗೆ. ಸೊ ನಾನು ಇಲ್ಲಿ ಏನ್ ರಿಂಗೆಟ್ ಅಲ್ಲಿ ಹೇಳ್ತೀನಲ್ಲ, ನೀವು ಮಲ್ಟಿಪ್ಲೈ ಬೈ 17 ಮಾಡಿದ್ರೆ ನಿಮ್ಗೆ ಇಂಡಿಯನ್ ಪ್ರೈಸ್ ಗೊತ್ತಾಗತ್ತೆ. ಸ್ಕೈ ಕ್ಯಾಬ್ ಅಂತಂದ್ರೆ ಕೇಬಲ್ ಕಾರ್ ಅಲ್ಲಿನೇ ಹೋಗೋದಕ್ಕೆ ಸ್ಕೈ ಕ್ಯಾಬ್ ಅಂತ ಅಂತಾರೆ. ಇದನ್ನ ನಾನು ಆಗ್ಲೇ ನಿಮ್ಗೆ ಗೇಂಟಿಂಗ್ ಅಲ್ಲಿ ಕೂಡ ತೋರಿಸಿದ್ದೆ. ಸೊ ಇದು ಇವಾಗ ಲಂಕಾವಿಯಲ್ಲಿ ಸ್ಕೈ ಕ್ಯಾಬ್ ಅಲ್ಲಿ ಹೋಗ್ತಾ ಇದೀವಿ. ಅಪ್ಪ ಅಮ್ಮಗೆ ಆಲ್ರೆಡಿ ಗೇಂಟಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಅವ್ರು ತುಂಬಾನೇ ಕಂಫರ್ಟಬಲ್ ಆಗಿದ್ರು. ಗೇಂಟಿಂಗ್ ಅಲ್ಲಿ ಇರೋದು ಸ್ವಲ್ಪ ಚಿಕ್ಕ ಕೇಬಲ್, ಇದು ತುಂಬಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಹೋಗತ್ತೆ. ಒಂದು 20 ನಿಮಿಷ ನಾವು ಈ ಕ್ಯಾಬ್ ಅಲ್ಲಿ ಹೋಗ್ತೀವಿ. ತುಂಬಾನೇ ಎತ್ತರ ಹೋಗ್ತೀವಿ ಸ್ನೇಹಿತರೆ. ಇದರಲ್ಲಿ ನಾವು ಆ ಕಡೆ ನೋಡ್ತಾ ಇದ್ರೆ ನಮ್ಗೆ ಸಮುದ್ರ ಕಾಣ್ತಾ ಇರತ್ತೆ, ಕಡೆ ನೋಡ್ತಾ ಇದ್ರೆ ಪರ್ವತ ಕಾಣಿಸುತ್ತೆ. ಗೇಂಟಿಂಗ್ ಅಲ್ಲಿ ಹಿಂಗೆ ನಮ್ಗೆ ಕೂಲ್ ಕ್ಲೈಮೇಟ್ ಇತ್ತು ನೋಡಿ, ಇದ್ರ ಅಪೋಸಿಟ್ ಇಲ್ಲಿತ್ತು, ತುಂಬಾನೇ ಬಿಸಿಲಿತ್ತು. ಸೊ ನಾವು ಈಗ ಕೇಬಲ್ ಕಾರ್ ಅಲ್ಲಿ ಹೋಗ್ಬೇಕಾದ್ರೆ ನಮ್ಗೆ ಒಂದು ಸ್ಟಾಪ್ ಕೂಡ ಕೊಡ್ತಾನೆ. ಈ ಸ್ಟಾಪ್ ಅಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ. ಸೊ ನಾವು ಇಲ್ಲಿ ನಿಂತ್ಕೊಂಡು ನೋಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ನಮ್ಗೆ ಇಲ್ಲೊಂದು ಸ್ಟಾಪ್ ಕೊಡ್ತಾನೆ. ಹಾಗೆ ಫೋಟೋ ಸೆಕ್ಷನ್ ಕೂಡ ಮಾಡ್ಕೊಳ್ಬಹುದು ಇಲ್ಲಿ. ನಾವು ಮತ್ತೆ ಇಲ್ಲಿಂದ ಸ್ಕೈ ಕ್ಯಾಬ್ ನ ಹತ್ಕೊಂಡು ಈಗ ಸ್ಕೈ ಬ್ರಿಡ್ಜ್ ಕಡೆ ಹೋಗ್ಬೇಕು. ನಿಮ್ಗೆ ಆಲ್ರೆಡಿ ಇಲ್ಲಿ ಕಾಣ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ ಸ್ಕೈ ಬ್ರಿಡ್ಜ್. ಈಗ ನಾವು ಸ್ಕೈ ಬ್ರಿಡ್ಜ್ ಇರುವಂತ ಪ್ಲೇಸ್ಗೆ ಬಂದು ತಲುಪಾಯ್ತು. ಈಗ ನಾವು ಒಂದು ಪಾಯಿಂಟ್ ಇದೆ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಫುಲ್ ಸ್ಕೈ ಬ್ರಿಡ್ಜ್ ಇರುವಂತ ಪ್ಲೇಸ್ ಎಲ್ಲವೂ ಕಾಣಿಸುತ್ತೆ. ಸೊ ನಾವು ಆ ಒಂದು ಪಾಯಿಂಟ್ಗೆ ಫಸ್ಟ್ ಹೋಗ್ತಾ ಇದೀವಿ. ಇಲ್ಲಿ ಹಾಗೆ ಹೋಗ್ಬೇಕಾದ್ರೆ ಮೌಂಟೇನ್ ಕೆಫೆ ಅಂತ ಇದೆ. ಸೊ ಯಾರಾದ್ರೂ ತಿನ್ಬೇಕು ಅಂತ ಇದ್ರೆ ಕೂಡ ತಿನ್ಬಹುದು. ಇಲ್ಲಿಂದ ಬೈನಾಕ್ಯುಲರ್ ಕೂಡ ಇದೆ. ಸೊ ಇಲ್ಲಿಂದ ನಾವು ನೋಡಿದ್ರೆ ಎಲ್ಲಾ ಹತ್ರದಲ್ಲಿನೇ ಕಾಣಿಸುತ್ತೆ ನಮ್ಗೆ. ಇಲ್ಲೆಲ್ಲವು ಏನಾದ್ರು ವಿಶ್ ಇದ್ರೆ ಬರ್ದ್ಬಿಟ್ಟು ಕಟ್ಬೋದು. ಸೊ ನಾವೀಗ ಇಲ್ಲಿ ಮತ್ತೆ ಇನ್ನೊಂದ್ಸತಿ ಟಿಕೆಟ್ ತಗೊಳ್ಬೇಕಾಗತ್ತೆ ಸ್ಕೈ ಬ್ರಿಡ್ಜ್ ಗೆ ಹೋಗ್ಬೇಕಂದ್ರೆ. ಎಲಿವೇಟರ್ ಕೂಡ ಇದೆ, ಯಾರಿಗಾದ್ರು ನಡೆಯೋಕೆ ಆಗಲ್ಲ ಅಂತಂದ್ರೆ ನಾವು ಅದ್ರ ಮೂಲಕವಾಗಿ ಕೂಡ ಸ್ಕೈ ಬ್ರಿಡ್ಜ್ ಗೆ ತಲುಪಬಹುದು. ಬಟ್ ನಾವು ಸ್ಟೆಪ್ಸ್ ನೇ ಇಳ್ಕೊಂಡು ಹೋದ್ವಿ. ಒಂದು ದಟ್ಟ ಕಾಡಿನ ಮಧ್ಯದಲ್ಲಿ ಹೋದಂಗಿದೆ ಹೋಗೋದು. ಇದೇ ನಾನು ಹೇಳ್ತಾ ಇರುವಂತ ಸ್ಕೈ ಬ್ರಿಡ್ಜ್. ಇದನ್ನ ತುಂಬಾ ಜನ ನೋಡಿರ್ತೀರಾ ಫಿಲಿಮ್ಸ್ ಅಲ್ಲೆಲ್ಲ. ಇಲ್ಲಿ ಸಾಕಷ್ಟು ಫಿಲಿಮ್ಸ್ ಶೂಟಿಂಗ್ ಆಗಿದೆ, ಅದರಲ್ಲೂ ಡಾನ್ ಟು ಕ್ಲೈಮ್ಯಾಕ್ಸ್ ಸೀನ್ ಇಲ್ಲೇ ಆಗಿದೆ. ಹಾಗೆ ಬಿಲ್ಲಾ ಮೂವಿಯಲ್ಲಿ ಕೂಡ ಇದನ್ನ ನೋಡಿರ್ಬೋದು ನೀವು. ಹಾಗೆ ನಮ್ಮ ಶಿವಣ್ಣನ ಮೂವಿ ಕೂಡ ಒಂದು ಸಾಂಗ್ ಶೂಟಿಂಗ್ ಇಲ್ಲ ಆಗಿದೆ.
ಒಂದೊಂದ್ ಸಾರಿ ಹಿಂಗೇನೆ ಆ ಸಾಂಗ್ ಶೂಟಿಂಗ್ ಕೂಡ ಇಲ್ಲಿ ಮಾಡಿದ್ದಾರೆ. ಇಲ್ಲಿಂದ ಕೆಳಗೆ ನೋಡೋಕೆ ಆಗಲ್ಲ ಸ್ನೇಹಿತರೆ, ತುಂಬಾ ಭಯ ಆಗುತ್ತೆ. ನಾವು ಕ್ಯಾಮ್ರಾ ಎಲ್ಲ ಇಟ್ಟು ಶೂಟ್ ಮಾಡೋಣ ಅಂತ ಅನ್ಕೊಂಡ್ವಿ, ಬಟ್ ಎಲ್ಲಿ ಬಿದ್ಬಿಡುತ್ತೋ ಅಂತ ಹೇಳಿ ಭಯ ಆಗ್ತಿತ್ತು. ತುಂಬಾ ಎತ್ತರದಲ್ಲಿ ಈ ಒಂದು ಬ್ರಿಡ್ಜ್ ನ ಕಟ್ಟಿದ್ದಾರೆ, ಇದಕ್ಕೆ ಸ್ಕೈ ಬ್ರಿಡ್ಜ್ ಅಂತ ಅಂತಾರೆ. ತುಂಬಾ ಮೇಲ್ಗಡೆ ಕಟ್ಟಿರೋದ್ರಿಂದ ಈ ಒಂದು ಲೆಂತ್ ಬಂದ್ಬಿಟ್ಟು 125 ಮೀಟರ್ ಲೆಂತ್ ಇದೆ. ಹಾಗೆ ಈ ಬ್ರಿಡ್ಜ್ ನ ಎತ್ತರ ಬಂದು 660 ಮೀಟರ್ಸ್ ಇದೆ. ಒಂದು ಬ್ರಿಡ್ಜ್ ಗೆ ಯಾವ ತರ ಸಪೋರ್ಟ್ ಕೊಟ್ಟು ನಿಲ್ಸಿದ್ದಾರೆ ಅಂತ ಹೇಳಿ ನೀವು ನೋಡ್ಬೋದು. ಹಾಗೆ ಸುತ್ತ ಪರ್ವತಗಳಿದಾವೆ, ಸೊ ಪರ್ವತದ ಮಧ್ಯದಲ್ಲಿ ಈ ಒಂದು ಬ್ರಿಡ್ಜ್ ನ ಕಟ್ಟಿದ್ದಾರೆ. ಹಾಗೆ ಅಲ್ಲಿ ಕೆಳಗಡೆ ಅಲ್ಲಲ್ಲಿ ಗ್ಲಾಸ್ ನ ಇಟ್ಟಿದ್ದಾರೆ, ಅಲ್ಲಿಂದ ನೋಡಿದ್ರೆ ಕೆಳಗಡೆ ಎಲ್ಲ ಕಾಣಿಸುತ್ತೆ. ಇದರಲ್ಲಿ ವಾಕ್ ಹೋಗೋದೆ ಒಂಥರ ಮಜಾ ಇರುತ್ತೆ, ಸ್ವಲ್ಪ ಭಯ ಆಗತ್ತೆ ಬಟ್ ತುಂಬಾ ಚೆನ್ನಾಗಿರತ್ತೆ ಹೋಗೋದು. ಅದನ್ನೆಲ್ಲ ನೋಡ್ಕೊಂಡು ಇವಾಗ ಕೆಳಗಡೆ ಬರ್ತಾ ಇದ್ವಿ. ಸೊ ಮಂಗಣಗಳೆಲ್ಲ ನಮ್ಮನ್ನ ಅಡ್ಡ ಹಾಕ್ಬಿಟ್ಟಿತ್ತು, ಹೋಗೋಕೆ ಬಿಡ್ತಾ ಇರ್ಲಿಲ್ಲ. ಈಗ ಸ್ಕೈ ಬ್ರಿಡ್ಜ್ ನೆಲ್ಲ ನೋಡ್ಕೊಂಡು ಮತ್ತೆ ನಾವು ಸ್ಕೈ ಕ್ಯಾಬ್ ಅಲ್ಲಿ ಕೆಳಗಡೆ ಇಳಿತಾ ಇದೀವಿ. ನಾವು ಏನು 84 ರಿಂಗೆಟ್ ಕೊಟ್ಟು ಟಿಕೆಟ್ ನ ತಗೊಂಡಿದೀವಿ ನೋಡಿ ಸ್ನೇಹಿತರೆ, ಅದು ಸ್ಕೈ ಬ್ರಿಡ್ಜ್ ಗೆ ಅಷ್ಟೇ ಅಲ್ಲ, ಬೇರೆ ಬೇರೆದು ಕೂಡ ಎಂಟ್ರೆನ್ಸ್ ಫೀ ಅದರಲ್ಲೇ ತಗೊಂಡಿದ್ದಾರೆ. ಸೊ ಇವಾಗ ನಾವು ನೆಕ್ಸ್ಟ್ ಇದಕ್ಕೆ ಹೋಗ್ತಾ ಇದೀವಿ. ಇದು ಲಂಕಾವಿಯ ಒಂದು ಕಾರ್ನರ್ ಸೈಡ್ ಅಲ್ಲಿ ಈ ಒಂದು ಸ್ಕೈ ಬ್ರಿಡ್ಜ್ ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ನಾವು ಮೇಲ್ಗಡೆ ಹೋದಾಗ ನಮ್ಗೆ ಒಂದ್ ಸೈಡ್ ಫುಲ್ ಸಮುದ್ರನೇ ಕಾಣಿಸುತ್ತೆ. ನಾವು ಅದನ್ನೆಲ್ಲ ನೋಡ್ಕೊಂಡು ಇವಾಗ ಸ್ಕೈ ರೆಕ್ಸ್ ಗೆ ಬಂದಿದೀವಿ. ಸ್ಕೈ ರೆಕ್ಸ್ ಅಲ್ಲಿ ಒಂದು ಟ್ರಾಮ್ ತರ ಸಿಮ್ಯುಲೇಟರ್ ಇರುತ್ತೆ. ಸೊ ನಾವು ಅಲ್ಲಿ ಅದರೊಳಗೆ ಕುತ್ಕೊಂಡು 3D ಕನ್ನಡಕವನ್ನ ಧರಿಸ್ಬಿಟ್ಟು ಅದರಲ್ಲಿ ಹೋಗ್ಬೇಕು. ಸೊ ನೋಡ್ಬೋದು ನೀವು 3D ಅನಿಮೇಷನ್ ಅಲ್ಲಿ ಎಲ್ಲಾನು ನಮ್ಮ ಕಣ್ಮುಂದೆನೆ ಬಂದಂಗೆ, ನಮ್ಮ ಪಕ್ಕನೆ ಬಂದಂಗೆ ಫೀಲ್ ಆಗತ್ತೆ. ಸೊ ಅದು ಶೇಕ್ ಆಗ್ತಾ ಇರುತ್ತೆ. ಸೊ ಪ್ರಾಣಿಗಳೆಲ್ಲ ನಮ್ಮನ್ನ ತಿಂದಂಗೆ ಆತರ ಎಲ್ಲ ಬರ್ತಾ ಹೋಗುತ್ತೆ, ಒಂದು ಅನಿಮೇಷನ್ ತರ. ಇದು ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡ್ತಾರೆ. ಇವಾಗ ಸ್ಕೈ ರೆಕ್ಸ್ ಎಲ್ಲ ನೋಡ್ಕೊಂಡು ಹೋಗ್ತಾ ಇದೀವಿ. ಅಪ್ಪ ಅಮ್ಮಗೆ ತುಂಬಾ ಇಷ್ಟ ಆಯ್ತು, ಅವರು ಮಕ್ಕಳ ತರಾನೇ ಎಂಜಾಯ್ ಮಾಡಿದ್ರು ಇಲ್ಲಿ. ನೆಕ್ಸ್ಟ್ ನಾವು ಬರ್ತಾ ಇರೋದು ಇದು 3D ಆರ್ಟ್ ಗ್ಯಾಲರಿ ಅಂತ ಹೇಳಿ, ಇದು ಮಲೇಷ್ಯಾದಲ್ಲಿನೇ ಲಾರ್ಜೆಸ್ಟ್ ಆರ್ಟ್ ಗ್ಯಾಲರಿ. ಇಲ್ಲೆಲ್ಲಾನು ಇಮೇಜಸ್ 3D ಇಮೇಜಸ್ ತರ ಇರುತ್ತೆ. ನಮ್ಗೆ ನಿಂತ್ಕೊಂಡು ಫೋಟೋಸ್ ನ ತಗೊಂಡ್ರೆ ಸೇಮ್ ಅಲ್ಲಿ ನಿಜವಾಗ್ಲೂ ಇರೋ ತರಾನೇ ಅನ್ಸತ್ತೆ. ಅಲ್ಲೊಂದು ಪಾಯಿಂಟ್ ಇದೆ, ನಾವು ಅಲ್ಲೇ ನಿಂತ್ಕೊಂಡು ಫೋಟೋ ತೆಗೆದಾಗ ಮಾತ್ರನೇ ಅದು 3D ಎಫೆಕ್ಟ್ ಅಲ್ಲಿ ನಮ್ಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡ್ಬೋದು ನೀವು ಯಾವ ತರ ಕಾಣಿಸ್ತಾ ಇದೆ ಅಂತ ಹೇಳಿ, ತುಂಬಾ ನ್ಯಾಚುರಲ್ ಆಗಿ ಫೋಟೋಸ್ ಬರ್ತವೆ. ಇದು ತುಂಬಾ ದೊಡ್ಡದಿದೆ, ನನಗೆ ಎಷ್ಟಾಗುತ್ತೋ ಅಷ್ಟನ್ನ ಅಷ್ಟೇ ತೋರಿಸಿದ್ದೀನಿ ನಿಮ್ಗೆ. ಅದ್ರೊಳಗಡೆನೆ ಇದು ಒಂದು ಹಾಲ್ ತರ ಮಾಡಿದ್ದಾರೆ, ಇಲ್ಲಿ ಒಂದು ಶೋ ನಡೆಯುತ್ತೆ. ಆ ಒಂದು ಶೋ ಎವ್ರಿ 1 ಅವರ್ ಒನ್ಸ್ ಶೋ ಇರುತ್ತೆ. ಸೊ ನಾವು ಆ ಶೋ ನೋಡೋದಕ್ಕೆ ಬಂದು ಕೆಳಗಡೆ ಕುತ್ಕೊಂಡಿದೀವಿ. ಇದು ಎಲ್ಲ ಶೋ ಎಲ್ಲಾನು ನಮ್ಗೆ ಗೋಡೆ ಮೇಲೆ ಬರುತ್ತೆ, ಗೋಡೆ ಮೇಲೆ ಲೈಟಿಂಗ್ಸ್ ನ ಹಾಕ್ಬಿಟ್ಟು ತೋರಿಸ್ತಾರೆ. ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ, ತುಂಬಾನೇ ಇಷ್ಟ ಆಗುತ್ತೆ ಎಲ್ರಿಗೂನು ಅದು. ಎಡಿಫೋರ್ ರಿಂಗೆಟ್ ಕೊಟ್ಟು ನಾವು ಒಂದ್ ಟಿಕೆಟ್ ನ ತಗೊಂಡ್ರೆ ನಮ್ಗೆ 4 ಕಡೆ ಹೋಗೋಕೆ ಚಾನ್ಸ್ ಇರುತ್ತೆ. ಒಂದು ಸ್ಕೈ ಕ್ಯಾಬ್, ಹಾಗೆ ಸ್ಕೈ ರೆಕ್ಸ್, ಮತ್ತೆ 3D ಆರ್ಟ್ ಗ್ಯಾಲರಿ, ಹಾಗೆ ಸ್ಕೈ ಡೋಮು, ಇವಿಷ್ಟು ನೋಡ್ಬೋದು. ನಾವೀಗ 3D ಆರ್ಟ್ ಗ್ಯಾಲರಿ ಎಲ್ಲ ನೋಡ್ಕೊಂಡು ಸ್ಕೈ ಡೋಮ್ಗೆ ಹೋಗ್ತಾ ಇದೀವಿ. ಇದನ್ನು ಅಷ್ಟೇ, ಎವ್ರಿ 1 ಅವರ್ ಒನ್ಸ್ ಇರುತ್ತೆ. ಇದರಲ್ಲಿನೂ ಎಲ್ಲ ಪ್ಲಾನೆಟ್ಸ್ ಬಗ್ಗೆ ತೋರಿಸ್ತಾರೆ, ಹಾಗೆ ಒಂದು ಗೇಮ್ ಇರುತ್ತೆ, ಅದರಲ್ಲಿ ಫುಲ್ ನಾವೇ ಹೋಗಿರೋ ತರ ನಮ್ಗೆ ವರ್ಚುವಲ್ ಆಗಿ ಫೀಲ್ ಆಗುತ್ತೆ.
ನಾವು ಈಗ ಇದನ್ನೆಲ್ಲ ನೋಡ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಒಂದು ಇಂಡಿಯನ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಊಟ ಅನ್ನೋಕಿನ್ನ ಇದು ಒಂಥರ ಟೈಮ್ ಸುಮಾರು 6:30 ಆ ಥರ ಆಗಿತ್ತು ಆಲ್ರೆಡಿ. ಆನಿಯನ್ ಪಕೋಡ ತಗೊಂಡಿದ್ವಿ, ಹಾಗೆ ರೋಟಿ ಮತ್ತೆ ದಾಲ್ನ ತಗೊಂಡಿದ್ವಿ. ಸೊ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು ಇದಿಷ್ಟೆಲ್ಲ ನೋಡೋಷ್ಟರಲ್ಲಿ. ಸೊ ಎಲ್ಲರೂ ಕುತ್ಕೊಂಡು ತಿನ್ವಿ. ಈ ಹೋಟೆಲ್ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಯಾರಾದರೂ ಇಂಡಿಯನ್ಸ್ ಹೋಗಿದ್ರೆ, ಯಾಕೆಂದ್ರೆ ನಮ್ಮ ಇಂಡಿಯನ್ ಶೈಲಿಯ ಫುಡ್ಡೇ ಇರುತ್ತೆ. ಸೊ ಆರಾಮಾಗಿ ತಿನ್ಬೋದು. ನೆಕ್ಸ್ಟ್ ನಾವೀಗ ಪಂತನ್ ಸನಾಂಗ್ ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಸನ್ಸೆಟ್ನ ನೋಡೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀವಿ. ಆಗಲೇ ತುಂಬ ಜನ ಕುತ್ಕೊಂಡಿದ್ರು ಸನ್ಸೆಟ್ನ ನೋಡೋದಕ್ಕೆ. ನಂಗೆ ಬೀಚ್ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಅದು ಒಂಥರ ಸಂಜೆ ಟೈಮಲ್ಲಿ ಬೀಚ್ ಹತ್ರ ಹೋಗಿ ಕುತ್ಕೊಳ್ಳೋದು ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಈ ಒಂದು ಬೀಚ್ ಬಂದ್ಬಿಟ್ಟು ವಾಟರ್ ಸ್ಪೋರ್ಟ್ಸ್ಗೆ ತುಂಬಾನೇ ಫೇಮಸ್ಸು. ಇಲ್ಲಿ ಪ್ಯಾರಾಸೈಲಿಂಗು ಹಾಗೆ ಜೆಟ್ ಸ್ಕೈ ಎಲ್ಲವೂ ಇದಾವೆ. ಟೈಮ್ ಆಗಿತ್ತು ಅಂತ ಹೇಳಿ ಜೆಟ್ ಸ್ಕೈನೆಲ್ಲ ತಗೊಂಡು ಹೋಗ್ತಾ ಇದ್ರು. ನಾವು ಸನ್ಸೆಟ್ಗೆ ವೇಟ್ ಮಾಡ್ತಾ ಇದ್ವಿ ಕುತ್ಕೊಂಡು. ವಾಟರ್ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇರೋರು ಈ ಒಂದು ಪ್ಲೇಸಿಗೆ ಬಂದರೆ ತುಂಬಾ ಆಪ್ಷನ್ಸ್ ಇದೆ. ಅವರಿಗೆ ಸ್ಕ್ರಾಪ್ಲಿಂಗ್ ಇದೆ, ಸ್ಕೂಬಾ ಡೈವಿಂಗ್ ಇದೆ, ಪ್ಯಾರಾಸೈಲಿಂಗ್ ಇದೆ, ಜೆಟ್ ಸ್ಕೈ ಇದೆ, ಹಾಗೆ ಬನಾನಾ ರೈಡ್ ಕೂಡ ಇದೆ. ಇಲ್ಲೆಲ್ಲ ನಾನು ಸನ್ಸೆಟ್ ಆಗೋದು ಬಂದು 7 ಗಂಟೆ ಮೇಲೇನೆ. ಸೊ ಈಗ ಆಲ್ರೆಡಿ ಟೈಮ್ 7:15 ಆ ಥರ ಆಗಿದೆ ನೋಡಿ, ಎಷ್ಟು ಬೆಳಕನ್ನಿಸ್ತಾ ಇದೆ. ಇನ್ನೂ ನಾವು ನೋಡ್ತಿದ್ದಂಗೆ ಸನ್ಸೆಟ್ ಕೂಡ ಆಗೋಯ್ತು. ಸೊ ಸ್ವಲ್ಪ ಹೊತ್ತು ನಾವು ಅಲ್ಲೇ ಕುತ್ಕೊಂಡ್ವಿ ಬೀಚಲ್ಲಿನೆ. ತುಂಬಾ ಜನ ಈ ಒಂದು ಸನ್ಸೆಟ್ ನ ಸೆರೆ ಹಿಡಿಯೋದಕ್ಕೆ ತುಂಬಾ ಜನ ಕ್ಯಾಮ್ರಾ ಇಟ್ಕೊಂಡು ತೆಗಿತಾನೆ ಇದ್ರು. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಅಲ್ಲಿ ಬರೆದು ತಿಳಿಸ್ಬಹುದು. ಹಾಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಗೆಲ್ಲ ಶೇರ್ ಮಾಡಿ. ಇದು ನೈಟ್ ಟೈಮು. ನಾವು ಲಾಸ್ಟ್ ಟೈಮ್ ಹೋದಾಗ ನಮಗೆ ಒಂದು ಜ್ಯೂಸ್ ಶಾಪ್ ತುಂಬಾ ಇಷ್ಟ ಆಗಿತ್ತು. ಅಲ್ಲಿ ನಾನು ಮ್ಯಾಂಗೋ ಜ್ಯೂಸ್ನ ಕುಡಿದಿದ್ದೆ. ನನಗೆ ಅದು ತುಂಬ ಆ ಥರ ಒಂದು ಜ್ಯೂಸ್ ಟೇಸ್ಟು ಎಲ್ಲೂ ಸಿಕ್ಕಿದ್ದಿಲ್ಲ ಬೇರೆ ಕಡೆ. ಸೊ ಮತ್ತೆ ಇವಾಗ ಹೋದಾಗ ಈ ಶಾಪ್ನ ಹುಡ್ಕೊಂಡು ಬಂದಿದ್ದೀವಿ. ಇಲ್ಲಿ ನಾವು ಮ್ಯಾಂಗೋ ಜ್ಯೂಸ್ನ ತೊಗೊಂಡು ಕುಡಿಯೋಣ ಅಂತ ಹೇಳಿ ಇದೇ ಶಾಪ್ನ ಹುಡ್ಕೊಂಡು ನಮ್ಮ ಅಪ್ಪ ಅಮ್ಮನ ಕೂಡ ಕರ್ಕೊಂಡು ಬಂದಿದ್ದೀನಿ. ಸ್ನೇಹಿತರೆ, ನನ್ನ ಮೊದಲ ದಿನದ ಲಂಕಾವಿ ಜರ್ನಿ ನಾನೆಷ್ಟು ಎಂಜಾಯ್ ಮಾಡಿದ್ನೋ ನೀವು ಕೂಡ ನನ್ನ ಜೊತೆ ಅಷ್ಟೇ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ನ ಒತ್ತಿ. ಹಾಗೆ ನಮ್ಮ ಚಾನೆಲ್ನ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ನನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು. ನೆಕ್ಸ್ಟು ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋ ಬರುತ್ತೆ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಐಲ್ಯಾಂಡ್ ಹೋಪಿಂಗಲ್ಲಿ ನಿಮಗೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ರಿಗೂ ಬೈ ಬೈ, ಟೇಕ್ ಕೇರ್.